ನಮಸ್ತೆ ಸ್ನೇಹಿತರೆ, ಇಂದು ಬ್ಯಾಂಗ್ಳೂರು ಬುಕ್ ಫೆಸ್ಟಿವಲ್ ಅಲ್ಲಿ ಶ್ರವಣ ಪ್ರಕಾಶ್ ಸ್ಟಾಲ್ ಅಲ್ಲಿ ಕಂಡ ಅಹೋರಾತ್ರನ ಏಳು ಪುಸ್ತಕಗಳು, 1, 2, 3, 4, 5, 6, 7 ಗಗನಗೋಚರಿ ವಸುಂಧರ, ಆಯತನ, ಮೂರ್ಖನ ಮಾತುಗಳು, 10, 4 ಮೆಟ್ಟಿಲು, ಒಳಗನ್ನಡಿ, ತಿರುಳು 7. ಹೆಸರಿನಲ್ಲೂ ಅದು 7ನೇ ಪುಸ್ತಕ, ಸಂಖ್ಯೆಯಲ್ಲೂ ಅದು 7ನೇ ಪುಸ್ತಕ. ಇದು ಹೆಸರುಗಳು ಇಡುವುದಲ್ಲ, ಇಡಿಸಿಕೊಳ್ಳುವುದು, ಇದ್ದದ್ದು ಅದು ಆಗುವುದು, ಇದು ಆಗಲೇಬೇಕು ಅಂತಿರುತ್ತೆ, ಹಾಗೆ ಬಂದ ಹೆಸರುಗಳು ಇದೆಲ್ಲ. ಬನ್ನಿ ಹತ್ತಿರದಿಂದ ನೋಡಿ. ಒಂದು, ಎರಡು ಆಯತನ, ಒಂದು ಗಗನಗೋಚರಿ ವಸುಂಧರ, ಎರಡು ಆಯತನ, ಮೂರು ಮೂರ್ಖನ ಮಾತುಗಳು ನೋಡಿ, ಮೂರು ಮೂರ್ಖನ ಮಾತುಗಳು, ಆ ಮೂರು ಮೂರ್ಖನ ಮಾತುಗಳಲ್ಲೇ ಇದೆ ನೋಡಿ. 4, 10, 4 ಮೆಟ್ಟಿಲು ಇದೆಲ್ಲ ಗೊತ್ತಿಲ್ಲದೆ ಆಗಿರೋದು, 4, 10, 4 ಮೆಟ್ಟಿಲು ಅಲ್ವಾ. 5, ಒಳಗನ್ನಡಿ ಅಂದ್ರೆ ಪಂಚಭೂತಗಳ ನೆಲೆಸಿರುವ ಸ್ಥಳ, ಒಳಗ ಮನಸ್ಸು, ಅದು ಒಳಗನ್ನಡಿ. 6, 6 ತಿರು ಅಂದ್ರೆ 6 ತಿರುಳು. 7, 7 ಇದು ಇವಾಗ ಇಟ್ಟಿದ್ದು ಯಾವಾಗ್ಲೂ, ಇವಾಗ್ಲೂ ಈ ಫೀಲಿಂಗ್ ಬರ್ತಾ ಇರೋದು ಫಸ್ಟ್ ಟೈಮ್ ಇವನಿಗೆ. ಮೂರು ಮೂರ್ಖನ ಮಾತುಗಳು, 3ನೇ ಪುಸ್ತಕ ಏನು ಗೊತ್ತಿಲ್ಲ, 10, 4 ಮೆಟ್ಟಿಲು 4ನೇ ಪುಸ್ತಕ ಅದು ಆಶ್ಚರ್ಯ. ಈ 2ನೇ ಪುಸ್ತಕ ಆಯತನ, ಆಯತನ ಅಂದ್ರೆ ಆವರಣ, ಆವರಿಸಿರುವುದು ಅಂದ್ರೆ ಪ್ರಕೃತಿ ಪುರುಷ ಅಂತ, ಅದು 2ನೇ ಪುಸ್ತಕ ಆಯ್ತು. ಗಗನಗೋಚರಿ ವಸುಂಧರ, ಇರುವುದೊಂದೇ ಭೂಮಿ, ಆ ವಸುಂಧರ ಇರುವುದೊಂದೇ ಭೂಮಿ ಅಂತ, ಅದಕ್ಕೆ 1ನೇ ಪುಸ್ತಕ. ಎಷ್ಟು ಖುಷಿ ಆಗ್ತಾ ಇದೆ, ಇದನ್ನ ಫೀಲ್ ಆಗ್ತಾ ಇದೆ, ಇವತ್ತು ಫಸ್ಟ್ ಟೈಮ್ ಆ ಫೀಲಿಂಗ್ ಬರ್ತಾ ಇದೆ. ಇದೆಲ್ಲಕ್ಕೂ ಕಾರಣರಾದ ಅನೇಕ ಮಿತ್ರ ಬೃಂದ, ಇದಕ್ಕೆ ಪ್ರೇರಣೆಯಾದಂತ ಆದಿತ್ಯ ಪ್ರಕಾಶನದ ಆದಿತ್ಯ ಪ್ರಕಾಶ್ ಅವರು, ಮತ್ತೆ ಈ ಪುಸ್ತಕ ಗಗನಗೋಚರಿಯನ್ನು ಪ್ರಿಂಟ್ ಮಾಡಿಕೊಟ್ಟಂತ ಗೀತಾಂಜಲಿ ಗ್ರಾಫಿಕ್ಸ್ ಅವರು, ಆಯತನನು ಅಷ್ಟೇ. ಇದಾದ ನಂತರ ಮತ್ತೆ ಬಂದಂತ ಸ್ನೇಹಿತ ಜಮೀಲ್ ಸಾವಣ್ಣ, ಈ ಸರಮಾಲೆ ರೈಲ್ ತರ ಇರೋ ಸರಮಾಲೆ ಆಗಲಿಕ್ಕೆ ಕಾರಣ, ಓದುಗರಿಗೂ ಇವನಿಗೂ ಸಂಬಂಧ ಕಲ್ಪಿಸಿಕೊಟ್ಟಂತಹ ಈ ಎಲ್ಲ ಮಹಾನುಭಾವರನ್ನು ಸ್ಮರಿಸುತ್ತ ಇವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಬೇಕು. ಇವನು ಜೀವನ ಪರ್ಯಂತ ಇವರೆಲ್ಲರೂ ಋಣದಲ್ಲಿರ್ತಾನೆ ಇವನು, ಮತ್ತು ಇದನ್ನ ಹರಸಿ ಬೆಳೆಸಿದ ಓದುಗರ ಋಣದಲ್ಲಿರ್ತಾನೆ. ಧನ್ಯವಾದಗಳಿವೆ, ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್.